स्वागत है आप सभी का एसएस न्यूज में। मैं आपके साथ मुस्कान। बेट जंगम समुदाय के नेताओं की ओर से विजयपुर शहर के जिला कलेक्टर कार्यालय में पहुंचकर कार्यालय के सामने धरना प्रदर्शन किया गया है और इसी के साथ ही सरकार से बेट जंगम समुदाय के अनुसूचित जाति कोटे के मुद्दे को जल्द ही हल करने की मांग भी की गई है। तो वहीं इस मौके पर प्रदर्शनकारियों ने राज्य सरकार के खिलाफ नारेबाजी भी की और अपना आक्रोश व्यक्त करते हुए वे चेतावनी भी दी है कि अगर जल्द ही हमारी मांगे पूरी नहीं की गई तो आने वाले दिनों में भीषण संघर्ष छेड़ा जाएगा। इस तरह की सूचना भी दी गई है। ना संजय हिरेमठद जिला अध्यक्ष बिजापुर नम जंगम समाज दिंद अली नडीतारो बेंगलूर क्रीडम पार्क आव बंदावर नमगे जंगम इतक सर्टिफिकेट को बेड़ जंगम सर्टिफिकेट को आश्वासन कोंटूमी आमेले कोता सर मत निे मुख्यमंत्री मन के इकोदे बीडी हिरेमठर बीडी और अरेस्ट मिट्र अद्रद कड़े तालूकदा जिलदा नावे प्रतिभा प्रतिभा करे को शांति रीत करे को ना उग्रवाद होराटते संजय हिरेमठ जिला अध्यक्ष अखिल कर्नाटक बेड जंगम वक्कूटद राज्य अध्यक्षरादंत बी डी हिरेमठवरु हागू नम्म जंगम समाजद कुलबांधवरिगे बेंगळूरिन फ्रीडम पार्क दिंद निन्ने मान्य मुख्यमंत्रीगळिगे मनवियन्नु अल्पिसलु शांतियुतवागि सत्य प्रतिपादना सत्याग्रहद मूलक शांतिय रीतियिंद होंटिद्रु अवरन्नु अरेस्ट माडि गृहबंधनदल्लिट्टु सुमारु 3000 जन नम्म कुलबांधवरन्न हागू नम्म ಅಧ್ಯಕ್ಷರಾದಂಥ ಬಿ ಡಿ ಹಿರೇಮಠವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಕೇವಲ ಮನಿ ಅರ್ಪಿಸೋಕ್ಕೆ ಸುಖ ನಮಗೆ ಬಿಡ್ತಾ ಇಲ್ಲ ಅಂದಮೇಲೆ ಇದು ಸಮಾಜ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಇವತ್ತು ತಿಳಿತಾ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ಸ್ವತಂತ್ರ ಭಾರತದಲ್ಲಿ ಒಬ್ಬ ಬೇಡಂಜಂಗಮ ಸಮಾಜದವರಿಗೆ ಕೂಡ ಏನದಂದರೆ ಇವತ್ತು ಇಡೀ ಎಲ್ಲ ಜಾತಿ ಸಮುದಾಯದವರಿಗೂ ಕೂಡ ತಗೊಂಡುಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡುವಂಥ ಸಮುದಾಯ ಸಮಾಜ ಅಂದರೆ ಬೇಡಂಜಂಗಮ ಸಮಾಜ. ಆ ಮಠಾಧೀಶರನ್ನು ಕೂಡ ಗೃಹಬಂಧನದಲ್ಲಿ ಇಟ್ಟಿದ್ದಾರೆ. ಯಾವುದೇ ಒಂದು ಮನವಿ ಪತ್ರವನ್ನು ಅರ್ಪಿಸೋಕೆ ಸುಖ ಅವರು ಸಹಕಾರ ಮಾಡ್ತಾ ಇಲ್ಲ. ಫ್ರೀಡಮ್ ಪಾರ್ಕ್ನಲ್ಲಿ ಸಾವಿರಾರು ಜನ ಇವತ್ತು ಸುಮಾರು 50,000 ಜನ ಬೇಡ ಜಂಗಮರು ಸೇರಿ ಅಲ್ಲಿ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಿರುವಾಗ ಸುಖ ಅಲ್ಲಿ ಮಠಾಧೀಶರಿಗೆ ಕಿರುಕುಳ ಕೊಟ್ಟರು. ಆದ ರೀತಿಯಿಂದ ನಮ್ಮ ಬೇಡ ಜಂಗಮರು ಯಾವತ್ತೂ ನಾವು ಶಾಂತಿ ಪ್ರಿಯರು, ಶಾಂತಿ ರೀತಿಯಾಗಿ ಅದನ್ನು ತೆಗೆದುಕೊಂಡೀವಿ. ಮಧ್ಯಾಹ್ನ 3 ಗಂಟೆಗೆ ಏನದಂದರೆ ಸಮಾಜ ಕಲ್ಯಾಣ ಸಚಿವರು ಇವತ್ತು ಹೋರಾಟಕ್ಕೆ ಫ್ರೀಡಮ್ ಪಾರ್ಕಿಗೆ ಬಂದು ಅಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡಿ ನಾಳೆ ಸಾಯಂಕಾಲ 5 ಗಂಟೆ ಒಳಗಡೆ ನಿಮ್ಮ ಒಂದು ಮನವಿಯಾಗಿ ನಾವೆಲ್ಲ ಸ್ಪಂದಿಸಿದ್ದೇವೆ. ಎಲ್ಲ ಕಾನೂನು ಚೌಕಟ್ಟಿನಲ್ಲಿದೆ. ಅದನ್ನು ರಾಜ್ಯ ಸರ್ಕಾರದ ಆಡಳಿತಾತ್ಮಕವಾಗಿ ಏನು ಮಾಡಬೇಕಾಗಿದೆ ಅದನ್ನು ಸಾಯಂಕಾಲ ಒಳಗೆ ನಾಳೆ ಸಾಯಂಕಾಲ ಒಳಗಾಗಿ ಅದನ್ನು ಬಿಡುಗಡೆ ಮಾಡ್ತೇವೆ, ಆದೇಶ ಪ್ರತಿಯನ್ನು ನೀವು ಮುಟ್ಟಿಸ್ತೇವೆ ಅಂತ ಹೇಳಿದವರು ಇವತ್ತು 6 ದಿನ ಆದರೂ ಯಾವುದೇ ಒಂದು ಆದೇಶ ಪ್ರತಿ ಇಲ್ಲ, ಯಾವುದಕ್ಕೂ ಮಾತುಕತೆ ಸುಖ ಅವರು ಹೊಳಿ ಬರ್ತಾ ಇಲ್ಲ. ಯಾವುದೇ ಒಂದು 10 ರೂಪಾಯಿ ಖರ್ಚು ಯಾರ ಕಡೆಯಿಂದ ಇಸ್ಕೊಳ್ಳಾರದೆ ಯಾವುದೇ ರಾಜಕೀಯ ಒಂದು ಇದು ಪ್ರೇರಣೆ ಇರಲಾರದೆ ಸ್ವಯಂ ಪ್ರೇರಣೆಯಿಂದ ಪ್ರತಿಯೊಬ್ಬರು ಜಂಗಮ ಕುಲ ಬಾಂಧವರು ಕರ್ನಾಟಕದ ಮೂಲ ಮೂಲೆಯಿಂದ ಬೆಂಗಳೂರಿಗೆ ಫ್ರೀಡಮ್ ಪಾರ್ಕಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಬಂದು ಶಾಂತ ರೀತಿಯಿಂದ ಮನವಿಯನ್ನು ಅರ್ಪಿಸಿದ ಹೋದರು. ಯಾವುದೇ ಒಂದು ಇವತ್ತು ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಅದಕ್ಕೆ ಇದನ್ನು ಶಾಂತಿ ರೀತಿಯ ಹೋರಾಟ ಏನೇ ಉಗ್ರ ಹೋರಾಟ ಕೈಗೊಳ್ಳಬೇಕು ಹೇಗೋ ಅನ್ನೋದಕ್ಕೆ ಕಡೆಯ ಒಂದು ಸಂದೇಶವನ್ನು ನೀಡಲು ಇವತ್ತು ಮನವಿ ಪತ್ರವನ್ನು ಪ್ರತಿಯೊಂದು ಜಿಲ್ಲಾ ಕೇಂದ್ರ ತಾಲೂಕಾ ಕೇಂದ್ರಗಳಲ್ಲಿ ನಾವು ಜಂಗಮ ಅಭಿವೃದ್ಧಿ ಸಂಘದವರು ಬಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಈ ಶಾಂತಿಯುತವಾದಂಥ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಹೋರಾಟವನ್ನು ಶಾಂತಿ ರೀತಿಯಿಂದ ನಡೆಸಿ ನಮಗೆ ಬೇಕಾದಂಥ ನಮಗೆ ಹಕ್ಕು ಅದು, ನಮ್ಮ ಬೇಡ ಜಂಗಮ ಪ್ರಮಾಣ ಪತ್ರ ನಮ್ಮ ಹಕ್ಕು. ನಾವು ಯಾವುದೂ ಭಿಕ್ಷೆ ಕೇಳ್ತಾ ಇಲ್ಲ, ಯಾವುದೋ ಹೆಚ್ಚಿನ ಏನೂ ಆದೇಶ ಕೇಳ್ತಾ ಇಲ್ಲ. ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ನೀಡಿದಂಥ ಆದೇಶವನ್ನು ಸರಿಯಾದ ಕ್ರಮಬದ್ಧವಾಗಿರುವಂಥ ಆದೇಶವನ್ನು ಬಿ ಡಿ ಹಿರೇಮಠ ಅವರು ನಮ್ಮ ಅಖಿಲ ಕರ್ನಾಟಕ ಬೇಡ ಜಂಗಮ ಒಕ್ಕೂಟದ ಅಧ್ಯಕ್ಷರು ಬಿ ಡಿ ಹಿರೇಮಠ ಅವರು ಉತ್ತರ ಕರ್ನಾಟಕಕ್ಕೆ ಹೈಕೋರ್ಟ್ ಪೀಠ ತಂದಂತಹ ಏಕಮೇವ ವ್ಯಕ್ತಿ ಅವರು ಎಲ್ಲ ಅಲ್ಲ ಅವರಿಗೆ ಅರೆಸ್ಟ್ ಮಾಡ್ಯಾರಂತ ಹೇಳ್ತೀರಿ, ಗೃಹಬಂಧನದಲ್ಲಿ ಇಟ್ಟಿದ್ದಾರೆ ಮತ್ತೆ ಈಗ ಪರಿಸ್ಥಿತಿ ಹೆಂಗಂತ. ಅದಕ್ಕೆ ಅವ್ರನ್ನ ಬಿಡುಗಡೆ ಮಾಡಿರಿ, ಅವ್ರನ್ನ ಬಿಡುಗಡೆ ಮಾಡಿರಿ. ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಿದ್ದೇವೆ, ಉಗ್ರ ಹೋರಾಟ ಅಲ್ಲ. ಶಾಂತಿ ರೀತಿಯಿಂದ ನಿಮ್ಮ ಗೃಹ ಕಚೇರಿ ಕೃಷ್ಣಾಗೆ ಬಂದು ಮನವಿ ಅರ್ಪಿಸಬೇಕು. ನೀವಾಗಿ ಅಲ್ಲಿ ಬಂದು ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಗೃಹ ಕಚೇರಿಗೆ ಬಂದು ಅಲ್ಲಿ ಮನವಿ ಅರ್ಪಿಸೋಕೆ ಬರ್ತಾ ಇದ್ದಾಗ ಆವಾಗ ಅವ್ರನ್ನ ಗೃಹಬಂಧನ ಮಾಡಿಕೊಂಡು ಬೇರೆ ಬೇರೆ ಕಡೆ ಎಲ್ಲರನ್ನು ಸುಮಾರು 3 ಸಲ ಕುಲ ಬಾಂಧವರನ್ನೆಲ್ಲರನ್ನೂ ತೆಗೆದುಕೊಂಡು ಹೋಗಿದ್ದಾರೆ. ಡಿವೈಡೆಡ್ ಮಾಡತಾರೆ, ಹಾಂ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ನಡೆದಿದೆ. ಮತ್ತು ಮುಂದೆ ಹೆಂಗೆ ನಿಮಗೆ ಅದಕ್ಕೆ ಇದಕ್ಕೆ ಇನ್ನು ಶಾಂತಿ ರೀತಿಯಾದಂಥ ಹೋರಾಟವನ್ನು ಉಗ್ರ ರೀತಿಯಾಗಿ ತೊಗೊಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು.
ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗುತ್ತೆ. ಆ ರೀತಿ ಅದಕ್ಕೆ ಅಂದ್ರೆ ಎಚ್ಚರಿಸುತ್ತಿರೋ ಡಾಕ್ಟರ್ ಪ್ರಸಾದ್ ವಸ್ತ್ರ, ಬೇಡ ಜಂಗಮ ಅಭಿಮಾನಿ, ವಿಜಯಪುರ. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें. और लगातार अपडेट के लिए देखते रहिए SS News.